ಸಿ ಎಂ ಮುನಿಯಪ್ಪಣ್ಣ ಅವ್ರನ್ನ ಕರ್ಕೊಂಬಂದು ಪಾಪ ದಾರಿಯಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ರು. ಹೋಗ್ಲಿ, ಆ ಮನುಷ್ಯರಿಗೆ ಕೃತಜ್ಞತೆ ಬೇಡನ್ರಿ. ಆ ಕೃತಜ್ಞತೆ ಬೇಡವಾ? ಆ ಮನುಷ್ಯರಿಗೆ ಅನ್ಯಾಯ ಮಾಡಿದೀವಲ್ಲ ನಾವು, ಬೀದಿಯಲ್ಲಿ ಹಾಕಿದ್ರಲ್ಲ ನಾವು, ಅದಕ್ಕೆ ಏನನ್ನ ಸ್ನಾನಮಾನ ಕೊಡಿಸ್ಬೇಕಂತ ಬೇಡವಾ? ಸೋತಂತ ರಮೇಶ್ ಕುಮಾರ್ಗೆ ಎಂ ಎಸ್ ಕೇಳಕ್ ಹೊರಟ್ರಲ್ಲ ನೀವು, ಇದೇನಾ ನಿಮ್ಮ ಶಿಸ್ತು? ಇದೇನಾ ಕಾಂಗ್ರೆಸ್ ಪಕ್ಷ ಅಸ್ತಿತ್ವ? ನಾಚಿಕೆ ಆಗಲ್ಲ ನಿಮಗೆ? ಮುಳುಬಾಗಲಲ್ಲಿ ಜಾತಿ ಕದ್ದು ಕದ್ದು ಹಾರಾಟ ಮಾಡ್ತೀರಿ, ಇಲ್ಲಿ ಅದೇ ಜಾತಿಗಳು ಓಲೈಸ್ಕೊಳ್ಳಕ್ಕ ಸಿ ಎಂ ಮುನಿಯಪ್ಪರನ್ನ ಅಸ್ತ್ರ ಮಾಡ್ಕೊಳ್ತೀರಿ. ಇವತ್ತು ರಮೇಶ್ ಕುಮಾರ್ ಎಂ ಎಸ್ ಮಾಡ್ಬೇಕಂತ ಹೊರಡ್ತೀರಿ. ಅನಿಲ್ ಕುಮಾರ್ ಅವ್ರಿಗೆ ಏನಾದ್ರು ಘನತೆ ಮಾನ ಮೇಲೆ ಗೌರವ ಏನಾದ್ರು ಇದ್ರೆ ಇವತ್ತು ರಾಜೀನಾಮೆ ಕೊಡ್ರಿ. ರಮೇಶ್ ಕುಮಾರ್ ಅವರು ಸೋಲ್ಬೇಕಾದ ಕಾರಣ ನೀನಲ್ವೇನಪ್ಪ, ನಿಮ್ಮ ಕುಟುಂಬ ಅಲ್ಲೇನಪ್ಪ? ಯಾಕೆ ಅವತ್ತು ಗೆಲ್ಸ್ಲಿಲ್ಲ ಹಂಗಿದ್ರೆ ರಮೇಶ್ ಕುಮಾರ್ ಅವ್ರನ್ನ? ರಮೇಶ್ ಕುಮಾರ್, ರಮೇಶ್ ಕುಮಾರ್ ತಲೆ ಮೇಲೆ ಇಟ್ಕೊಂತೀರಲ್ಲ, ಈ ಕಡೆ ರಮೇಶ್ ಕುಮಾರ್ ಅಂತ ಇಟ್ಕೊಂತೀರಿ, ಈ ಕಡೆ ಸಿ ಎಂ ಮುನಿಯಪ್ಪ ಅಂತ ಇಟ್ಕೊಂತೀರಿ, ಈ ಕಡೆ ಕಾಂಗ್ರೆಸ್ ಅಂತ ಇಟ್ಕೊಂತೀರಿ, ಜೆ ಡಿ ಎಸ್ ಅವ್ರಿಗೆ ಸಪೋರ್ಟ್ ಮಾಡ್ತೀರಪ್ಪ. ನಾಚಿಕೆ ಆಗ್ಬೇಕಲ್ಲ. ನಾನು ಹೇಳ್ತಾರದು, ಮಲ್ಲೇಶ್ ಬಾಬರು ಎಷ್ಟು ಪ್ರಭುತ್ವತೆ ಹೊಂದಿದ್ದಾರೆ ಅಂದ್ರೆ, ಅವರಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ನಿಂತಿದ್ರೆ ಗಾಳಿ ಸೋತೋಗ್ಬಿಡ್ತಾರೆ. 35,000 ಸೋತ್ ಬಿಟ್ಟವ್ರೆ, 29 ಸೋತ್ ಬಿಟ್ಟವ್ರೆ ಅಂತ ಉಡಾಪೆ ಉತ್ತರ ಕೊಡ್ತಿರಲ್ಲ ಶಾಸಕರೇ. ನಾಚಿಕೆ ಆಗಬೇಕು ನಿಮ್ಗೆ. ನಿಮಗೆ ಕೂಡ ಬುದ್ಧಿ ಕಲಿಸೋ ಕಾಲ ದೂರ ಇಲ್ಲ, ಎಲ್ಲೂ ದೂರ ಉಳಿದಿಲ್ಲ. ಇವತ್ತು ಏನು ಸಮೀಕ್ಷೆ ಸರ್ಕಾರ, ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಏನು ಬಾಂಧವ್ಯ ಉಟ್ಕೊಂಡಿತ್ತು, ಸ್ನೇಹ ಸಂಬಂಧ ಉಟ್ಕೊಂಡಿತ್ತು? ಇವತ್ತು ತಕ್ಕ ಪಾಠ ಕಲಿಸವ್ರೆ ನಿಮಗೆ, ತಕ್ಕ ಪಾಠ ಕಲಿಸವ್ರೆ. ಇಂದು ಹಿಂಬಾಗಲಿನಿಂದ ಬಾಗಿಲಲ್ಲಿ ಇಟ್ಕೊಂಬಂದು ನೀವು ಅಧಿಕಾರ ಸ್ವೀಕರಣೆ ಮಾಡ್ತಾ ಇದ್ದೀವಲ್ಲ ಅನಿಲ್ ಕುಮಾರ್ ಅವರೇ, ಎಷ್ಟು ಮನೆಯನ್ನು ಹಾಳು ಮಾಡ್ತೀರಿ ಇನ್ನ ನೀವು? ಎಷ್ಟು ಜನ ಅಲ್ಲ, ಎಲ್ಲರನ್ನೂ ತುಳಿದಿದ್ದಾಯ್ತು. ಈಗ ಬಲಗೈ ಸಮುದಾಯವನ್ನು ತುಳಿಬೇಕಂತ ನಿಮ್ಮ ಒಳಪಿತು ರೀ. ಯಾಕಪ್ಪ ಅಂದ್ರೆ, ಜಾತಿ ಕಲ್ಲ ಗದ್ದ ಪ್ರಕರಣದಲ್ಲಿ ಬಲಗೈ ಜನಾಂಗದವರು ನಿಮಗೆ ವಿರೋಧ ಇದ್ರು ಅಂತ ಹೇಳ್ಬಿಟ್ಟು ಮಸಲತ್ತು ಮಾಡಿಕೊಂಡು ಇವತ್ತು ನೀವು ಒಳಗೊಳಗೆ ಚೂರಿ ಹಾಕೋ ಕೆಲಸ ನೀವು ಮಾಡ್ತಾ ಇದ್ದೀರಿ. ಅಲ್ಲಿ ನೋಡಿದ್ರೆ ಬೋಯಿರಿಗೆ ಒಲಿಯರಿಗೆ ಆಗೋದೇ ಇಲ್ಲ ತಂದಿಟ್ಬಿಡ್ರಿ. ಬೋಯಿರಿಗೂ ಒಲಿಯರಿಗೂ ಆಗಲ್ಲ ಅಂತ ಹೇಳಿದ್ರೆ, ರೈಟ್ ಕಮ್ಯುನಿಟಿ ಅಂತ ನಾವು ಭೇದ ಭಾವ ಮಾಡಿದ್ರೆ ಇವತ್ತು ಮಲ್ಲೇಶ್ ಬಾಬು ಅವರು ಹೆಂಗೆ ಹೇಳ್ತಾ ಇದ್ರು? ಎಷ್ಟು ಲೀಡ್ ಇವತ್ತು? ನಾವು ಅವರು ಕೂಡ ಒಂದು ತಟ್ಟೆ ತಿನ್ನಂತವ್ರು. ನಾವೆಲ್ಲೂ ಭೇದ ಭಾವ ಮಾಡಿದಂಥವ್ರಲ್ಲ.